ಬಾಬಾರವರ ನಮ್ರತೆ ಹೇಗಿರುವುದೆಂದು ತಿಳಿದುಕೊಳ್ಳೋಣ. ದೇವರಿಗೆ ಷಡ್ಗುಣಗಳಿವೆ ಎಂದು ಹೇಳಲಾಗಿದೆ. ಅವು ಯಾವೆಂದರೆ ಕೀರ್ತಿ, ಐಶ್ವರ್ಯ, ವಿರಕ್ತಿ, ಜ್ಞಾನ, ವೈಭವ ಮತ್ತು ಉದಾರತೆ. ಬಾಬಾರವರಲ್ಲಿ ಈ ಎಲ್ಲ ಗುಣಗಳು ಇದ್ದವು. ಭಕ್ತರ ಸಲುವಾಗಿ ಬಾಬಾ ಅವತಾರ ತಾಳಿದರು. ಭಕ್ತರನ್ನು ತಮ್ಮನೆಗೆ ಆಕರ್ಷಿಸಿದ ಅವರು ಅದ್ವಿತೀಯ ಪ್ರೇಮ ಮತ್ತು ದಯೆ ಅಷ್ಟಾಶ್ಚರ್ಯಕರವಾದುದಾಗಿವೆ. ವಾಗ್ದೇವಿಯು ಸಹ ಉಚ್ಚರಿಸಲಾರಾಗದಂತಹ ಮಾತುಗಳನ್ನು ಬಾಬಾ ತಮ್ಮ ಭಕ್ತರಿಗೋಸ್ಕರ ಉಚ್ಚರಿಸುತ್ತಿದ್ದರು. ಬಾಬಾ ಒಂದು ಸಾರಿ ಈ ರೀತಿ ಹೇಳಿದರು: ನಾನು ನಿಮಗೆ ಋಣಿ. ನಿಮ್ಮ ದರ್ಶನದಿಂದ ನಾನು ತೃಪ್ತನಾಗಿದ್ದೇನೆ. ನಿಮ್ಮ ಪಾದಗಳನ್ನು ನೋಡಿ ನಾನು ಧನ್ಯನಾದೆ. ಇದೆಂತಹ ನಮ್ರತೆ! ಇದನ್ನು ಪ್ರಕಟಿಸುತ್ತಿರುವುದರಿಂದ ಬಾಬಾರವರಿಗೆ ಅವಮಾನ ಮಾಡಿದಂತೆ ಎಂದು ಕೆಲವರು ಯೋಚಿಸಿದರೆ, ನಾವು ಅವರ ಕ್ಷಮೆ ಕೇಳುತ್ತೇವೆ ಮತ್ತು ಪ್ರಾಯಶ್ಚಿತ ರೂಪವಾಗಿ ಅವರ ನಾಮವನ್ನು ಹಾಡುತ್ತೇವೆ. ಬಾಬಾರವರು ಲೌಕಿಕದಲ್ಲಿ ಎಲ್ಲರಂತೆ ಆಶೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದರೂ ಸಹ ಅವರಿಗೆ ಅದರಲ್ಲಿ ಅಭಿರುಚಿ ಇರಲಿಲ್ಲ. ಆಹಾರವನ್ನು ಸೇವಿಸುತ್ತಿದ್ದರೂ ಸಹ ರುಚಿಯ ಕಡೆ ಗಮನವಿರಲಿಲ್ಲ. ನೋಡುತ್ತಿದ್ದರೂ ಸಹ ನೋಡಿದ ವಸ್ತುಗಳಲ್ಲಿ ಯಾವ ವಿಧವಾದ ಮೋಹ ತೋರಿಸುತ್ತಿರಲಿಲ್ಲ. ಶ್ರೀರಾಮ ಭಕ್ತ ಹನುಮಾನರಂತೆ ಅವರು ಅಜನ್ಮ ಬ್ರಹ್ಮಚಾರಿಗಳಾಗಿದ್ದರು. ಯಾವುದರಲ್ಲಿಯೂ ಸಂಪರ್ಕವಿಟ್ಟುಕೊಂಡಿರಲಿಲ್ಲ. ಶುದ್ಧ ಸ್ಮೃತಿಯುಳ್ಳವರಾಗಿ ಅವರು ಕರುಣಾಮಯಿಗಳು ಮತ್ತು ನಿಸ್ವಾರ್ಥಿಗಳು ಆಗಿದ್ದರು. ಇದನ್ನು ಪ್ರತಿಪಾದಿಸುವ ಉದಾಹರಣೆ ಈ ರೀತಿಯಿಂದ ಮುಂದುವರೆಯುತ್ತವೆ.